ಜನತೆಯಲ್ಲಿದ್ದಾನೆ. ಸುಳ್ಳು ಹೇಳ್ತಾರೆ ಕೆಲವರು, ಯಾವುದಕ್ಕಾಗಿ? ಅಧಿಕಾರಕ್ಕಾಗಿ, ಗಳಿಸಿದಂತಹ ಸಂಪತ್ತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಹೇಳುವುದುಂಟು. ಎಲ್ಲ ಕೊಡುವಾಗಲಿಲ್ಲ, ಸುಳ್ಳು ಹೇಳುವುದಿಲ್ಲ ಅಂತ ಆದ್ರೆ ಛೇ, ಇವನ ಬಾಯಿಂದ ಸುಳ್ಳು ಹೇಳಿಸುವುದೇ ಕಷ್ಟವಾಗಿ ಬಿಟ್ಟಿದೆಯಲ್ಲ. ಹಾಗಂತ ಪ್ರಯತ್ನವನ್ನ ನಿಲ್ಲಿಸುವ ಹಾಗಿಲ್ಲ. 48 ದಿವಸದ ಅವಧಿ ಕೊಟ್ಟಿದ್ದೇನೆ, ನನಗೆ ಕೊಡಬೇಕಾದದ್ದನ್ನು ನನ್ನ ಕೊಡತಕ್ಕದ್ದು ಎನ್ನುವ ಹಾಗೆ ಕೊಡಬಾರದು. ಇವನು ಕೊಡಬಾರದು ಅಂತಾದ್ರೆ ಇವನಿಗೊಂದು ವ್ಯವಸ್ಥೆ ಮಾಡಬೇಕು. ಇವನ ಜೊತೆಯಲ್ಲಿ ನಮ್ಮ ಶಿಷ್ಯನೊಬ್ಬನನ್ನು ಕಳುಹಿಸಿಕೊಡುವುದೇ ಸೂಕ್ತ. ಎಂತಹ ಶಿಷ್ಯ! ನನ್ನ ನೆಚ್ಚಿನ ಶಿಷ್ಯ, ಪಟ್ಟದ ಶಿಷ್ಯ. ಅಯ್ಯೋ, ಅವನ ಗುಣಗಾನ ಮಾಡುವುದಕ್ಕೆ ನಮಗೆ ಒಂದು ದಿವಸ ಸಾಕಾಗುವುದಿಲ್ಲ ನೋಡಿ. ಅಯ್ಯಯ್ಯ, ಗುರುವಿಗೆ ಮಾತ್ರ ನೆಚ್ಚಿನ ಶಿಷ್ಯ, ಉಳಿದವರಿಗೆಲ್ಲ ಉಪದ್ರದವರೇ. ಅವ ಪರಮ ವಾಚಾಡಿ, ಪರ ಪೀಡಕ, ಮಹಾಕೋಪಿಷ್ಟ. ಅವನನ್ನೇ ಇವನ ಜೊತೆಯಲ್ಲಿ ಕಳುಹಿಸಿಕೊಡುವುದು ಒಳ್ಳೆಯದು. ಇವನ ಬಾಯಲ್ಲಿ ಸುಳ್ಳನ್ನು ಹೇಳಿಸುವುದಕ್ಕಾಗಿ ಅವನೇ ನನ್ನ ಶಿಷ್ಯನಾದಂತಹ ನಕ್ಷತ್ರಿಕ. ನಕ್ಷತ್ರಿಕ ಹೇಳಿಲ್ಲ ತಲೆ ಮೇಲೆ ಕಲ್ಲು ಹೇಳಿಕೊಳ್ಳುವುದು ಹೇಳಿಕೊಳ್ಳುವುದಿಲ್ಲ ಅಂತ.
ನಿಮ್ಮ
ಮನಸ್ಪೂರ್ವಕವಾಗಿ ಕರುಣ ಅವಳು ಅಂತ ಹೇಳಿದ್ದಾನೆ. ಏನು ನೀನು ಒಪ್ಪಿಕೊಳ್ಳುವುದ ಕಷ್ಟ ಆಗ್ತದೆ ನನ್ನನ್ನು ಕರುಣ ಆಡುವಂತ ಹೇಳಿದ್ರಲ್ಲ. ಅವ ಹಾಗೆ ಹೇಳುವ ಉದ್ದೇಶ ಏನು? ನಿನಗೆ ಕತೆ ಗೊತ್ತಿಲ್ವೇನು? ಅವನ ಅಪ್ಪನಾದಂತಹ ತ್ರಿಶಂಕುವಿಗೆ ಪ್ರತಿ ಸ್ವರ್ಗವನ್ನ ನಿರ್ಮಾಣ ಮಾಡಿದವನು ನಾನು. ಜಲೋದರ ರೋಗಕ್ಕೆ ಗುರಿಯಾದಂತಹ ಸಂದರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಾ ಇದ್ದಂತಹ ಅವನ ಹೊಟ್ಟೆಯ ನೋವನ್ನ ವ್ಯಾಧಿಯನ್ನ ದೂರೀಕರಿಸಿದವನು ನಾನು. ಅದನ್ನೆಲ್ಲ ನೆನಪಿಸಿಕೊಂಡು ನನ್ನನ್ನ ಕರುಣಾಡುವಂತ ಕರೆದದ್ದು ಹೌದು. ಈಗ ಹಾಗೆ ಅಂತ ಅಲ್ಲ, ಹೀಗ್ ಮಾಡಿದ್ರೆ ಅಂತ ಹೇಳಿದಂತೆ. ಮೊದಲಿನಿಂದಲೂ ನಾ ಮಾಡಿದ ಉಪಕಾರವನ್ನ ಸ್ಮರಿಸಿ ಅವ ಕರುಣಾಡುವಂತ ಕರೆದದ್ದು ಹೌದು. ಬಿಡು, ಅವನ ಬಾಯಲ್ಲಿ ನೀ ಸುಳ್ಳನ್ನು ಹೇಳಿಸಬೇಕು. ಹೌದೌದು, 48 ದಿವಸದ ಒಳಗಾಗಿ ಅದನ್ನು ತಂದು ಕೊಡ್ತೇನಂತ ಹೇಳಿದ್ದಾನೆ. ತರ್ಲಿಕ್ಕೆ ಅವನಿಗೆ ಆಗಬಾರದು. ಅಷ್ಟು ವ್ಯವಸ್ಥೆಯನ್ನು ನೀನು ಮಾಡಬೇಕು. ಅವನಿಗೆ ತೊಂದರೆ ಕೊಡಬೇಕು, ತೊಂದರೆ ಕೊಡಬೇಕು, ಕೊಡ್ಲಿಕ್ಕೆ ಆಗಬಾರದು, ಕಾಡಬೇಕು, ಅವ್ ಸುಳ್ಳು ಹೇಳಬೇಕು, ಪೀಡಿಸಬೇಕು, ಪೀಡಿಸಬೇಕು. ಬಿಟ್ಟು ಈ ಗುರು ಮಾಡಿದ ನನ್ನಷ್ಟು ಪೀಡಿಸುವವರು ಕಾಡಿಸುವವರು ಯಾರಿದ್ದಾರೆ? ಅದಕ್ಕೆ ನಿನ್ನನ್ನು ಕರೆದದ್ದು ನೀನು ಉಪದ್ರ ಕೊಡುವವನೇ ಅಂತ. ಹೌದಾ? ಹಾಗಿದ್ರೆ ನಾ ಸಿದ್ಧ ಇದ್ದೇನೆ. ಅವರು ಸಿದ್ಧತೆಯಲ್ಲಿ ಇರಬಹುದಲ್ಲ. ಹೌದಾ? ಕೇಳುವ ಕೇಳುವ. ಹರಿಶ್ಚಂದ್ರ ಕೊರಬಿದ್ದಿಲು ನಿನ್ನ ಬಾಲಕನಲ್ಲಿ ಕುಳಿತಡಿಯೊಂದನೆ.
ಹೊಟ್ಟೆಗೆ ನಾವು ಕೊಡಿ ಹೊಟ್ಟೆ ಕೊಡಿ ನಾವು
ಸುಮನ ಸತತಿಗೆ ವಂದಿಸಿ
ಸುಮನ ಸತತಿಗೆ ವಂದಿಸಿ ಶನಿ ಅಣ್ಣನ ಗುರುಗಳು ಮುಡಿಸುವವರು.